ಹಾಯ್ ಎವ್ರಿವನ್, ಸೈನ್ ನಸ್ತಂಡ ಚಂಬಿ ಟು ದ ಡಿ ಸ್ವಾಕ್ ಚಾನಲ್. ಇವತ್ತು ಕಾರ್ತಿಕ್ ಸುಬ್ಬರಾಜ್ ಡೈರೆಕ್ಷನ್ ಮಾಡಿರೋ ಜಗಮೇ ತಂದಿರ ಮೂವಿ ಡೀಟೇಲ್ ರಿವ್ಯೂ ನೋಡೋಣ. ದಿ ಮೇನ್ ಪ್ಲಾಟ್ ಬಂದು ಮಧುರೈ ಗ್ಯಾಂಗ್ಸ್ಟರ್ಗೂ ಲಂಡನ್ ಗ್ಯಾಂಗ್ಸ್ಟರ್ಗೂ ನಡುವೆ ನಡೆಯೋ ಫೈಟ್. ಸ್ವಲ್ಪ ಹಾಗೆ ಫ್ಲಾಶ್ ಬ್ಯಾಕ್ ಹೋಗಿ ಸ್ಯಾಡ್ ಅಂಡ್ ಎಮೋಷನ್ ಇಟ್ಟಿದ್ದಾರೆ. ನಮ್ಮ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೇಕಾದ್ರೆ ಕಾರ್ತಿಕ್ ಸುಬ್ಬರಾಜ್ ಅವರು ಕ್ವೆಂಟಿನ್ ಟ್ಯಾರಂಟಿನೋ ಅವರ ಸ್ಟೈಲ್ ಯೂಸ್ ಮಾಡಿದ್ರು. ಆ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಆಗ್ಲಿ ಹಾಗೆ ಆ ಬೋಲ್ಡ್ ಫಾಂಟ್ಸ್ ಆಗ್ಲಿ ಅದನ್ನ ನೋಡಿ ನನಗೆ ಮೂವಿ ಮೇಲೆ ಎಕ್ಸ್ಪೆಕ್ಟೇಷನ್ ಬಂತು. ಆ ಎಕ್ಸ್ಪೆಕ್ಟೇಷನ್ ನ ರೀಚ್ ಮಾಡಿದ್ರ ಅಥವಾ ಡಿಸಪಾಯಿಂಟ್ ಮಾಡಿದ್ರ ಅನ್ನೋದೇ ಈ ಮೂವಿ. ಸೋಲರ್ ಪರಂಪರೆ ಲಂಡನ್ ತಾರ ಲೀಡ್ ರೋಲ್ ನಲ್ಲಿ ಧನುಷ್ ಮಾಡಿದರೆ ಅವರ ಆಕ್ಟಿಂಗ್ ಬಗ್ಗೆ ಏನು ಹೇಳಬೇಕಾಗಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದ್ ಸೀನ್ ಬರುತ್ತೆ 9 ನಿಮಿಷ ಕಂಟಿನ್ಯೂಸ್ ಆಗಿ, ಧನುಷ್ ಹಾಗೂ ಜೋಜು ಜಾರ್ಜ್ ಅವರ ಜೊತೆ ಕೋ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಹಾಗೆ ಕಾಂಪ್ಯಾಕ್ಟ್ ಆಗಿ ಬಂದಿದೆ ಸೀನ್. ಹಾಗೆ ಐಶ್ವರ್ಯ ಲಕ್ಷ್ಮಿ ಫಿಮೇಲ್ ಲೀಡ್ ರೋಲ್ ನಲ್ಲಿ ಮಾಡಿದರೆ ಅವರ ಆಕ್ಟಿಂಗ್ ಅಷ್ಟೇ ಚೆನ್ನಾಗಿ ಮಾಡಿದರೆ, ಎಸ್ಪೆಷಲಿ ಆ ಫ್ಲಾಶ್ ಬ್ಯಾಕ್ ಸೀನ್ ಗಳಲ್ಲಿ. ಆಂಟಾಗನಿಸ್ಟ್ ಆಗಿ ಗೇಮ್ ಆಫ್ ಥ್ರೋನ್ಸ್ ನ ಆಕ್ಟರ್ ಜೇಮ್ಸ್ ಕಾಸ್ಮೋಸ್ ಮಾಡಿದರೆ ಆಕ್ಟಿಂಗ್ಗೆ ಅಷ್ಟೊಂದು ಸ್ಕೋಪ್ ಏನೂ ಇರಲಿಲ್ಲ ಅನಿಸ್ತು, ಆದರೆ ಅವ್ರಿಗೆ ಕೊಟ್ಟಿರೋ ರೋಲ್ನ ಚೆನ್ನಾಗಿ ಮಾಡಿದ್ದಾರೆ. See, it didn't have to be like this. All you had to fucking do was what you were meant to do. ಹಾಗೆ ಮೂವಿ ಪಾಸಿಟಿವ್ ಬಗ್ಗೆ ಹೇಳಬೇಕಾದ್ರೆ ಸಿನಿಮಾಟೋಗ್ರಾಫರ್ ಶ್ರೇಯಸ್ ಕೃಷ್ಣ ಅವರು ಮಾಡಿದರೆ, ಆಕ್ಚುಲಿ ನಾವು ಬೇರೆ ಮೂವಿಲಿ ನೋಡಿರ್ತೀವಿ ಡೆಪ್ತ್ ಆಫ್ ಫೀಲ್ಡ್ ಸಿಗ್ಲಿ ಅಂತ ಎಲಿಮೆಂಟ್ಸ್ನ ಬ್ಲರ್ ಮಾಡಿ ಆ್ಯಕ್ಟರ್ಸ್ನ ಫೋಕಸಲ್ಲಿ ಮಾಡಿರ್ತಾರೆ, ಆದರೆ ಈ ಮೂವಿಲಿ ಎಲಿಮೆಂಟ್ಸ್ ಬ್ಲಾಕಿಂಗ್ ಆ್ಯಂಡ್ ಲೈಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಲಾಸ್ಟ್ ಫೈಟ್ ಸೀನ್ ಶಾರ್ಟ್ಸ್ ಆ್ಯಂಡ್ VFX ಜೊತೆ ಬ್ಲೆಂಡ್ ಆದಾಗ ತುಂಬ ಚೆನ್ನಾಗಿ ಬಂದಿದೆ ಅನ್ಬೋದು. ನೆಕ್ಸ್ಟ್ ಮ್ಯೂಸಿಕ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದು ಸಂತೋಷ್ ನಾರಾಯಣನ್, ಹಾಗೆ ಲಿರಿಕ್ಸ್ ಅರಿವು ಬರೆದಿದ್ದಾರೆ. ದಿ ಮೇನ್ ಥಿಂಗ್ ಏನು ಹೇಳಬೇಕು ಅಂತಂದರೆ, ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ಮೂವಿನ ಗ್ರಿಪ್ಪಿಂಗ್ ಆಗಿ ಹಿಡಿದಿಟ್ಕೊಂಡಿದೆ ಅಂತ ಅನ್ಬೋದು. ಯಾಕಂತಂದರೆ ನಾನು ಮೂವಿ ನೋಡಬೇಕಾದ್ರೆ ಮೊದಲಲ್ಲಿರೋ ಆ ಸೀನ್ಗಳಿಗೆ ಫೋಕ್ ಮ್ಯೂಸಿಕ್ ಆಗಲಿ ಹಾಗೆ ಲಂಡನ್ನಲ್ಲಿರೋ ಆ ಪಾಪ್ ಮ್ಯೂಸಿಕ್ಗೆ ಕೇಳ್ಬೇಕಾದ್ರೆ ಏನು ಡಿಫ್ರೆನ್ಸೇ ಅನಿಸ್ಲಿಲ್ಲ ನಾನು ಮೂವಿ ನೋಡ್ಬೇಕಾದ್ರೆ, ಅಷ್ಟು ಚೆನ್ನಾಗಿ ಬಂದಿತ್ತು. ಹಾಗೆ ಫ್ಲ್ಯಾಶ್ ಬ್ಯಾಕ್ ಸೀನಲ್ಲಿ ಒಂದು ಸಾಂಗ್ ಬರುತ್ತೆ ಎಮೋಷನಲ್ ಆಗಿ, ಅದಕ್ಕೆ BGM ಸಖತ್ತ ಮಾಡಿದ್ದಾರೆ. ನಾನು ಇಷ್ಟೆಲ್ಲ ಹೇಳಿದೆ ಆದರೆ ನೀವು ಕೇಳ್ಬೋದು ಏನು ತನ್ರಾಜ್ ಈ ಮೂವಿ ನೆಗೆಟಿವ್ ಪಾಯಿಂಟ್ಸೇ ಇಲ್ವಾ ಅಂತ. ಇವಾಗ ಬರ್ತೀನಿ ಮೂವಿ ನೆಗೆಟಿವ್ ಬಗ್ಗೆ. ಮೂವಿ ಎಷ್ಟೇ ಸ್ಟೈಲಿಶ್ ಆಗಿ ರಿಚ್ ಆಗಿ ತೆಗೆದಿದ್ರು ಸಹ ಆದರೆ ಸ್ಕ್ರಿಪ್ಟ್ ರೈಟಿಂಗಲ್ಲಿ ಆ ಗ್ರಿಪ್ಪಿಂಗ್ ಆಗಿ ಹಿಡಿದಿಟ್ಕೊಂಡಿಲ್ಲ ಅಂದರೆ ಆಡಿಯನ್ಸ್ನ ವರ್ಕೌಟ್ ಆಗಲ್ಲ. ಧನುಷ್ ಅವರ ಕ್ಯಾರೆಕ್ಟರ್ ಆರ್ಕ್ ಬಿಟ್ಟರೆ ಬೇರೆಯವರ ಕ್ಯಾರೆಕ್ಟರ್ನ ಡೆಪ್ತ್ ಆಗಿ ಡಿಸೈನ್ ಮಾಡಿಲ್ಲ. ನೆಕ್ಸ್ಟ್ ಬರಬೇಕಾದ್ರೆ ವಿಲ್ಲನ್ ನೋಡೋದಕ್ಕೆ ಸ್ಟ್ರಾಂಗ್ ಆಗಿರ್ತಾನೆ, ಆದರೆ ಅವನ ಕ್ಯಾರೆಕ್ಟರ್ ಬಿಲ್ಡ್ ಮಾಡಿರೋ ರೀತಿಯಾಗಲಿ ತುಂಬ ವೀಕ್ ಅನ್ಬೋದು. ಅದಕ್ಕೆ ನಾವು ಈಸಿಯಾಗಿ ಈ ಮೂವಿ ನೆಕ್ಸ್ಟ್ ಏನಾಗುತ್ತೆ ಅಂತ ಗೆಸ್ ಮಾಡ್ಬೋದು. ಹಾಗೆ ಸ್ಕ್ರೀನ್ ಪ್ಲೇಯಲ್ಲಿ ಎಡ್ವರ್ಟ್ ಮಾಡಿದ್ರು ಅನಿಸ್ತು. ಈ ಮೂವಿನ ಯಾರಿಗೆ ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಕಮರ್ಷಿಯಲ್ ಆಗಿ ಆ್ಯಕ್ಷನ್ ಥ್ರಿಲ್ಲರ್ನ ಯಾರು ತುಂಬ ಇಷ್ಟಪಡ್ತಾರೋ ಅಂಥ ಟೈಪ್ ಆಫ್ ಆಡಿಯನ್ಸ್ಗೆ ನಾನು ಸಜೆಸ್ಟ್ ಮಾಡ್ತೀನಿ. ದಿ ಬರ್ತ್ 10,000 BC ಟ್ರೈಲರ್ನ ಬ್ರೇಕ್ ಡೌನ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಹೇಗಿದೆ ಅಂತ ನೋಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.